ಕೃಷಿ ಕ್ಷೇತ್ರದಲ್ಲಿ ಸುಧಾರಣೆ ಮಾಡೋದನ್ನೇ ಅಪರಾಧ ಅಂತ ಬಿಂಬಿಸೋದು ತಪ್ಪು ಸಾವಯವ ಕೃಷಿಗೋಸ್ಕರನೇ ನಮ್ಮ ಸರ್ಕಾರ ವಿಶೇಷವಾಗಿರ್ತಕ್ಕಂಥ ಪ್ರಯತ್ನ ಮಾಡಿ ಅದನ್ನು ಒಂದು ಬ್ರಾಂಡ್ ಮಾಡಿ ಮಾರಾಟ ಮಾಡುವಂಥ ಒಂದು ಪ್ರಯತ್ನ ಮಾಡ್ತಾ ಇದೆ ಅದರಲ್ಲಿ ಕೃಷಿ ವಿಕಾಸ್ ಯೋಜನೆ ಜಾರಿಗೆ ತಂದಿದ್ದೀವಿ ಸಾವಯವ ಕೃಷಿಗೋಸ್ಕರನೇ ಕೃಷಿ ವಿಕಾಸ್ ಯೋಜನೆ ಜಾರಿಗೆ ತಂದಿದ್ದೀವಿ ಈಗ ನಿಜ ತೊಂದರೆ ಆಗುತ್ತೆ ಯಾರಿಗೆ ತೊಂದರೆ ಆಗುತ್ತೆ ಯಾರು ಚೆನ್ನಾಗಿ ಹೆಗ್ಗಣದ ರೀತಿಯಲ್ಲಿ ಕೊಪ್ಪಿದಾರಲ್ಲ ರೈತರನ್ನ ಶೋಷಣೆ ಮಾಡಿ ಮಾಡಿ ಆ ದಲ್ಲಾಳಿಗಳಿಗೆ ತೊಂದರೆ ಆಗತ್ತೆ ಆ ದಲ್ಲಾಳಿಗಳು ಹೋರಾಟಕ್ಕೆ ಇಳಿದ್ರೆ ಅರ್ಥ ಇದೆ ದಲ್ಲಾಳಿಗಳ ಪರವಾಗಿ ರೈತರ ಹೆಸರಿನಲ್ಲಿ ಹೋರಾಟ ಮಾಡೋದು ರೈತರಿಗೆ ಮಾಡುವ ಮೋಸ ಈಗ ತೊಂದರೆ ಆಗೋದು ರೈತ ಎಲ್ಲಿ ಬೇಕಾದರೂ ಮಾರಾಟ ಮಾಡ್ಬೋದು ಅನ್ನೋದರಿಂದ ತೊಂದರೆ ಆಗೋದು ಯಾರಿಗೆ ಪಟ್ಟಭದ್ರ ಹಿತಾಸಕ್ತಿಗಳಿಗೆ ದಲ್ಲಾಳಿಗಳಿಗೆ ರೈತರ ಹೆಸರಿನಲ್ಲಿ ರೈತರಿಗೆ ಮೋಸ ಮಾಡ್ತಿದ್ದು ಜನರಿಗೆ ಈಗ ನೀವೇ ಯೋಚನೆ ಮಾಡಿ ರೈತರಿಗೂ ಲಾಭ ಇಲ್ಲ ಗ್ರಾಹಕರಿಗೂ ಲಾಭ ಇಲ್ಲ ಕೊಬ್ಬಿರೋರು ಯಾರು ಕೊಬ್ಬಿರೋ ದಲ್ಲಾಳಿಗಳು ಇವತ್ತು ದಲ್ಲಾಳಿಗಳ ಹೆಸರಿನಲ್ಲಿ ನೀವು ಹೋರಾಟ ಮಾಡಿ ರೈತರ ಹೆಸರಿನಲ್ಲಿ ಯಾಕೆ ದಲ್ಲಾಳಿಗಳ ಪರವಾಗಿ ಹೋರಾಟ ಮಾಡ್ತೀರಿ ಇವತ್ತು ಕಾಂಗ್ರೆಸ್ ತೆಗೆದುಕೊಂಡಿರೋ ನಿಲುವು ರೈತ ಪರ ನಿಲುವಲ್ಲ ರೈತರನ್ನ ಶೋಷಿಸಿ ಶೋಷಿಸಿ ಕೊಬ್ಬಿರುವ ದಲ್ಲಾಳಿಗಳ ಪರವಾಗಿ ರೈತರ ಹೆಸರಿನಲ್ಲಿ ಮಾಡ್ತಿರೋ ಹೋರಾಟ ಹಿಂದೆ ರಾಕ್ಷಸರು ಮಾಯಾವೇಷದಲ್ಲಿ ಬರ್ತಿದ್ರಂತೆ ಕೃಷ್ಣನನ್ನು ಕೊಲ್ಲೋದಕ್ಕೆ ಪೂತಿನಿ ಸುಂದರ ಸ್ತ್ರೀ ವೇಷ ಹಾಕೊಂಡು ಬಂದಿದ್ಲಂತೆ ಹಾಗೆ ರೈತರನ್ನು ಮುಗಿಸೋದಕ್ಕೆ ರೈತರ ಹೆಸರಿನಲ್ಲೇ ಸುಧಾರಣೆ ವಿರುದ್ಧ ಹೋರಾಟ ಮಾಡುವಂಥ ಕೆಲಸವನ್ನು ಇವರೆಲ್ಲರೂ ಸೇರಿ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಭಾಳ ಸ್ಪಷ್ಟ ಇದ್ದೀವಿ ಮೂರೂ ಕೃಷಿ ಮಸೂದೆಯಲ್ಲಿ ರೈತ ವಿರೋಧಿ ಅಂಶ ಯಾವುದು ಅನ್ನೋದನ್ನು ನೀವು ಹೇಳಿ ಒಂದು ವರ್ಷ ಜಾರಿಗೆ ಬಂದು ಹಾಗಾದ್ರೆ ಏನು ತೊಂದರೆ ಆಗಿದೆ ಈಗ ನಡೀತಿರುವ ಹೋರಾಟ ಅದು ರಾಜಕೀಯ ಪ್ರೇರಿತವಾಗಿರ್ತಕ್ಕಂಥ ಪಟ್ಟಭದ್ರ ಹಿತಾಸಕ್ತಿಗಳ ಅರಾಜಕತೆಯನ್ನು ಸೃಷ್ಟಿಸುವ ಬಿ ಜೆ ಪಿಯ ವಿರೋಧಿಗಳ ಇವರೆಲ್ಲರ ಹೋರಾಟದ ಒಂದು ಒಟ್ಟು ಷಡ್ಯಂತ್ರದ ಭಾಗವೇ ಹೊರತು ನಿಜವಾದ ರೈತರು ಅರ್ಥ ಮಾಡಿಕೊಂಡು ರೈತರು ಈ ಕೃಷಿ ಮಸೂದೆಯ ಪರವಾಗಿ ಈಗಲೂ ಇದ್ದಾರೆ ಮುಂದನೇ ಇರ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ ಈಗ ರೈತರಿಗೂ ಕೂಡ ಅಟಲ್ ಪೆನ್ಷನ್ ಯೋಜನೆಯ ವ್ಯಾಪ್ತಿಯೊಳಗೆ ತರಬೇಕು ಅಂಥೇಳಿ ಅವರಿಗೂ ಅರವತ್ತು ವರ್ಷ ಆದಮೇಲೆ ಪೆನ್ಷನ್ ಕೊಡಬೇಕು ಅನ್ನುವಂಥ ಯೋಜನೆಯ ಚಿಂತನೆಯನ್ನು ನಮ್ಮ ಸರ್ಕಾರ ಮೊದಲನೇ ಬಾರಿಗೆ ಮಾಡ್ತಾಯಿದೆ ಅಸಂಘಟಿತ ಕಾರ್ಮಿಕರಿಗೂ ಕೂಡ ಈ ವ್ಯಾಪ್ತಿಯೊಳಗೆ ತರಬೇಕು ಅನ್ನೋ ಮುಂಚೆ ಯಾರು ಪಿ ಎಫ್ಸ್ ಕಟ್ತಿದ್ರು ಅವ್ರಿಗೆ ಮಾತ್ರ ಬೆನಿಫಿಟ್ ಸಿಕ್ತಿತ್ತು ಕೂಲಿ ಕಾರ್ಮಿಕರಿಗೆ ಸಿಗ್ತಿರಲಿಲ್ಲ ಈಗ ಅಸಂಘಟಿತ ಕೃಷಿ ವಲಯದ ಕಾರ್ಮಿಕರನ್ನು ಕೂಡ ಕಾರ್ಮಿಕ ವ್ಯಾಪ್ತಿಯೊಳಗೆ ತಂದು ಅವರಿಗೂ ಪಿಂಚಣಿ ಸೌಲಭ್ಯ ಸಿಗಬೇಕು ಅವರಿಗೂ ಇನ್ಸೂರೆನ್ಸ್ ಸಿಗಬೇಕು ಅಂಥೇಳಿ ಮಾಡ್ತಿರೋದು ನರೇಂದ್ರ ಮೋದಿಯವರು ನಮ್ಮ ಸರ್ಕಾರ ಹಂಗಾರೆ ನಾವು ಹೆಂಗೆ ವಿರೋಧಿ ಆಗ್ತೀವಿ ಇವ್ರು ಕೇಳಿದ್ರೆ ಏನು ಹೇಳ್ತಾರೆ ಮುಂಚೆ ಹೇಳಿದ್ರು ಎಮ್ ಎಸ್ ಪಿ ರದ್ದುಪಡಿಸ್ಬಿಡ್ತಾರೆ ಎಮ್ ಎಸ್ ಪಿ ರದ್ದುಪಡಿಸೋದಿಲ್ಲ ಅಂತ ಹೇಳಾಯಿತು ಅತಿ ಹೆಚ್ಚಿಗೆ ಖರೀದಿ ಮಾಡಿರುವಂಥ ದಾಖಲೆನೂ ಕೊಟ್ಟಾಯಿತು ಹೆಚ್ಚಿಗೆ ಬೆಲೆಗೆ ಖರೀದಿ ಮಾಡಿದ್ದೀವಿ ಹೆಚ್ಚು ಖರೀದಿ ಮಾಡಿದ್ದೀವಿ ಅಂಥೇಳಿ ಅದು ಬಿಟ್ಟರು ಈಗೇನು ಹೇಳ್ತಾರೆ ಅದಾನಿ ಪರ ಅಂಬಾನಿ ಪರ ಅದಾನಿ ಪರ ಅಂಬಾನಿ ಪರ ಅಂತ ಹೇಳ್ತಾರೆ ಅದಾನಿ ಅಂಬಾನಿ ನಿನ್ನೆ ಮೊನ್ನೆ ಹುಟ್ಟಿದವ್ರೇನು ಮೋದಿ ಬಂದ ಮೇಲೆ ಅದಾನಿ ಅಂಬಾನಿ ಶ್ರೀಮಂತರಾದ್ರ ಮುಂಚೆ ಇರಲಿಲ್ಲ ಅವರೆಲ್ಲ ಆದರೆ ನಮ್ಮ ಯಾವ ಯೋಜನೆಗಳು ಅದಾನಿ ಅಂಬಾನಿ ಪರ ಅಲ್ಲ ನಮ್ಮ ಇರೋದೆಲ್ಲ ಬಡವರ ಪರ ರೈತರ ಪರ ಕೂಲಿ ಕಾರ್ಮಿಕರ ಪರ ನಮ್ಮ ಯೋಜನೆಗಳು ನಮ್ಮ ಯಾವ ಯೋಜನೆ ಬೇಕಾದ್ರು ಹೇಳಿದ್ವಿ ಇಂಥದ್ದು ಹೇಳಿ ಅವರು ಅದಾನಿ ಪರ ಅಂಬಾನಿ ಪರ ಅಂತೇಳಿ ನಮ್ಮ ಎಲ್ಲ ಯೋಜನೆಗಳು ಬಡವರ ಪರ ಕೂಲಿ ಕಾರ್ಮಿಕರ ಪರ ರೈತರ ಪರ ಇಷ್ಟೆಲ್ಲ ಯೋಜನೆಗಳನ್ನು ಕೊಟ್ಟರೆ ನಾವು ಹೇಳಿದ್ದೀನಿ ಹಂಗಾರೆ ಏನು ಕೊಟ್ಟಿದ್ರು ಹೇಳಿ ನಾನು ಕೇಳಕ್ಕೆ ಬಯಸ್ತೀನಿ ಭಾಳ ಮಾತಾಡ್ತಿರಲ್ಲ ಪ್ರಶ್ನೆ ಕೇಳಿ ಕೇಳಿ ಸಿದ್ದರಾಮಯ್ಯನವರೇ ಯು ಪಿ ಎ ಹತ್ತು ವರ್ಷದ ಕಾಲ್ದ ಕಾಲಖಂಡದಲ್ಲಿ ಕಿಸಾನ್ ಸಮ್ಮಾನ್ ಯೋಜನೆ ಇತ್ತ ಫಸಲ್ ಭೀಮಾ ಯೋಜನೆ ಇತ್ತ ಸಾವಿರದ ಏಳ್ನೂರು ರೂಪಾಯಿ ಒಂದು ಚೀಲಕ್ಕೆ ರಸಗೊಬ್ಬರಕ್ಕೆ ಸಬ್ಸಿಡಿ ಕೊಡ್ತಾ ಇರೋದು ಸಾವಿರದ ಏಳ್ನೂರು ರೂಪಾಯಿ ಮಸಾಲೆ ಬೆಲೆ ಮಸಾಲೆ ದೋಸೆ ಬೆಲೆ ನೆನಪಿರುತ್ತೆ ಸಾವಿರದ ಏಳ್ನೂರು ರೂಪಾಯಿ ಸಬ್ಸಿಡಿ ಮೋದಿ ಕೊಡ್ತಿರೋದು ಅದನ್ನು ಕೇಳಿದ್ರೆ ಯಾರ ಅಪ್ಪನ ಮನೆದು ಕೊಡ್ತೀರಿ ಅಂತ ಹೇಳ್ತೀರಿ ನೀವು ಕೊಟ್ಟಿದ್ದು ನಿಮ್ಮ ಅಪ್ಪನ ಮನೆದಲ್ಲ ಯಾಕೆ ಕೊಡಲಿಲ್ಲ ಕಿಸಾನ್ ಸಮ್ಮಾನ್ ಯೋಜನೆ ಇಷ್ಟೊಂದು ಖರೀದಿ ಯಾಕೆ ಮಾಡಲಿಲ್ಲ ಯಾವುದಕ್ಕೂ ಅವ್ರ ಹತ್ರ ಉತ್ತರ ಇಲ್ಲ ಸಂಸತ್ನಲ್ಲಿ ಚರ್ಚೆಗೆ ತಯಾರಾಗಲಿಲ್ಲ ಓಡೋದ್ರು ಒಂದಿನೂ ಚರ್ಚೆ ಮಾಡಲಿಲ್ಲ ಸಂಸತ್ನಲ್ಲಿ ಸಂಸತ್ ಇರೋದು ಏನಕ್ಕೆ ಹಾಗಾಗಿ ಇದು ಬಿಡುಗಡೆಯ ಭಾಗ್ಯ ಬ್ರಿಟಿಷರ ಕಾಲದಲ್ಲಿ ರೈತರನ್ನ ಶೋಷಣೆ ಮಾಡಬೇಕು ಅಂತಲೇ ಕೆಲವು ಕಾಯ್ದೆಯನ್ನು ತಂದಿದ್ರಲ್ಲ ಅದರಿಂದ ಬಿಡುಗಡೆ ಮಾಡುವಂಥ ಕೆಲಸ ಈ ಯೋಜನೆ ಮೂಲಕ ನಡೆದಿದೆ ಹೊರತು ಇದು ಯಾವುದು ಕೂಡ ರೈತ ವಿರೋಧಿ ಅಲ್ಲ ಅನ್ನೋದನ್ನು ಮತ್ತೆ ಮತ್ತೆ ಹೇಳಿಕ್ಕೆ ಬಯಸ್ತೇನೆ ನಮ್ಮ ಸರ್ಕಾರ ರೈತ ವಿರೋಧಿ ಆಲೋಚನೆಯೂ ಸಹಿತ ಮಾಡೋದಿಲ್ಲ